ಬಿಡೋರು ಆ ಕಡೆಯಿಂದ ಅವ್ನ್ ಮಾತಾಡುವಂತಾನೆ, ಈ ಕಡೆಯಿಂದ ಇವನ್ ಮಾತಾಡುವಂತಾನೆ. ನಾನು ಅಲ್ಲ, ನಾನ್ ಇಂಡಸ್ಟ್ರಿ ಕಾಲ್ ಇಡ್ಬೇಕಾದ್ರೆ ಇವ್ನ ಆಲ್ರೆಡಿ ಇವನ್ನೆಲ್ಲ ಕಟೌಟ್ಗಳು ಗಾಂಧಿನಗರದಲ್ಲಿ ಓಡಾಡ್ತಾ ಇತ್ತು ನನ್ನ ಸೀನಿಯರ್ ಅಂತ. ಅವನೇ ಸೀನಿಯರ್ಸ್ ಗಳೆಲ್ಲ ಹಿರಿಯಕರು ನೋಡಿ, ನಮ್ ಹಿರಿಯಕರುಗಳೆಲ್ಲ ಹೆಂಗಿದಾರೆ. ಕನಸು ಕಾಣೋದು ಅದರಲ್ಲೂ ಒಂದೇ ಕನಸು ಕಾಣೋದು ಸಹಜ ಅಂತ ಆಗ್ಲೇ ಮಾತ್ರ, ಎಲ್ಲ ಕನಸುಗಳನ್ನೆಲ್ಲ ಒಟ್ಟಿಗೆ ಕಾಣುವಂತ ಗೆಳೆಯರ ಜೊತೆಗೆ ಇದಾರೆ, ಬಹಳ ಖುಷಿ ಆಗುತ್ತೆ. ಕ್ಷೇತ್ರಪತಿ ಬಗ್ಗೆ ಹೇಳೋಣ, ಇದು ನಮ್ಮದ್ ಬಿಡಿ, ನಮ್ದು ಯಾವಾಗಲೂ ಇರುತ್ತೆ. ನವೀನ್ ಅಂತಂದಾಗ ನಾವೆಲ್ಲರೂ ಜೊತೆಗಿರ್ತೀವಿ. ನಾನು ಯಾವಾಗಲೂ ನನ್ನ ಒಂದು ಹೀರೋಯಿಸಮು ಅಥವಾ ನಾನು ಹೀರೋ ಆಗಬೇಕು ಅಂತ ಏನು ಕನಸ್ಕಂಡು ಅದನ್ನು ಎಲ್ಲರಲ್ಲೂ ಕಾಣ್ತಾ ಇರ್ತೀನಿ. ಅಂದರೆ ಬರೀ ನವೀನ್ ಅಲ್ಲ, ಧನಂಜಯ ಅಲ್ಲ, ಅಥವಾ ನಾಗಭೂಷಣ್ ಅಲ್ಲ, ಅಥವಾ ವಶಿಷ್ಠ ಅಲ್ಲ, ನಾನು ಯಾರೇ ಬಂದು ಹೀರೋ ಆಗಬೇಕು ಅಂತಂದ್ರು ಹಾಗೆ ಯಾಕೆ ಆಗಬಾರ್ದು ಅಂತ. ವೈ ನೀವು ಯಾಕೆ ಅವ್ರು ಎದ್ರಕೋತಾ ಇರ್ತಾರೆ ಹೇಳ್ಬೇಕಾದ್ರೆ ನಾನು ಹೀರೋ ಆಗಬೇಕು ಅಂತ ಇದ್ದೀನಿ ಅಂತ ಹೇಳೋಕ್ಕೆ ಎದ್ರಕೋತಾ ಇರ್ತಾರೆ. ನೀವು ಹೀರೋ ಆಗ್ಬೇಕಂದ್ರೆ ಆಗು, ಅದರಲ್ಲೇನು ಈ ಭೂಮಿ ಯಾರ್ದು ಅಲ್ಲ, ಈ ಜಾಗನೂ ಯಾರ್ದು ಅಲ್ಲ, ನಾವೆಲ್ಲರೂ ಹೀರೋ ಆಗ್ಬೇಕು ಅಂತ ಹುಟ್ಟಿದವರು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಆಗ್ಬೇಕು. ಉತ್ತರ ಕರ್ನಾಟಕ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಇದೆ. ನಾನು ಧನು ಹೋಗ್ಲಿ, ನಾನು ಹೋಗ್ಲಿ, ಅಥವಾ ವಶಿಷ್ಠ ಹೋಗ್ಲಿ, ಯಾರೇ ಅಲ್ಲಿಗೆ ಹೋದ್ರು ಪ್ರಶ್ನೆ ಕೇಳೋದು ಒಂದೇನೆ, ಏನಂದ್ರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಸಿನಿಮಾ ಯಾವಾಗ ಮಾಡ್ತೀರಾ, ಸಿನಿಮಾ ಯಾವಾಗ ಮಾಡ್ತೀರಾ ಅಂತ. ಖಂಡಿತವಾಗ್ಲೂ ನಮಗೂ ಆಸೆ ಇತ್ತು, ಹುಲಿ ಆ ಥರ ಒಂದು ಸಿನಿಮಾ ಬರಬೇಕು, ಆ ಥರ ಸಿನಿಮಾಗಳು ನಮ್ಮಲ್ಲಿ ಬರಬೇಕು, ಆ ಭಾಷೆ ಇಲ್ಲೂ ಬೆಳಿಬೇಕು, ನಮಗೂ ಆಸೆ ಇತ್ತು. ಇಡೀ ಉತ್ತರ ಕರ್ನಾಟಕ ಇಷ್ಟು ವರ್ಷ ನಮ್ಮೆಲ್ಲರೂ ಬೆನ್ತಟ್ಟಿ ಬೆಳೆಸಿದೆ, ನಿಲ್ಸಿದೆ, ಬಹಳ ದೊಡ್ಡ ಪಾಲು ಉತ್ತರ ಕರ್ನಾಟಕದಿದೆ. ಇವತ್ತು ನಾವು ಬೆನ್ತಟ್ಟಬೇಕಾದಂಥ ಟೈಮ್ ಬಂದಿದೆ ಈ ಸಿನಿಮಾ ಮುಖಾಂತರ, ನಾವೆಲ್ಲ ಬೆನ್ತಟ್ಟೋಣ. ಆ್ಯಂಡ್ ಅಫ್ಕೋರ್ಸ್ ಅದು ನಮ್ಮ ಜವಾಬ್ದಾರಿ ಕೂಡ. ಹಾಗೆ ಕ್ಷೇತ್ರಪತಿ ಬಗ್ಗೆ, ಸಿನಿಮಾ ಬಗ್ಗೆ ಅದ್ಭುತವಾದ ಟ್ರೈಲರ್ ಬಿಟ್ಟಿದ್ದೀರಾ. ನಿಮ್ಮ ಪೋಸ್ಟರ್ ಆಗಲಿ ಆ್ಯಂಡ್ ಶ್ರೀಕಾಂತ್ ಅವರೇನೋ ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಅಂತ ಯಾವತ್ತೂ ನನಗೆ ಅನಿಸಿಲ್ಲ ಟ್ರೈಲರ್ ಟೀಸರ್ ನೋಡಿದಾಗ. ಇದರ ಎಡಿಟರ್ ಮನು ಅಂತ, ಅವ್ರು ನಮ್ಮ ಅಶೋಕ್ ಕಬ್ಬಿಣ್ಗೆ ಎಡಿಟ್ ಮಾಡ್ತಿದ್ದಾರೆ ಸಿನಿಮಾ. ನಾನು ಫಸ್ಟ್ ಟೈಮ್ ಈ ಸಿನಿಮಾ ಟೀಸರ್ ರಿಲೀಸ್ ಆಗಿಂತ ಮುಂಚೆ ಒಂದು ತಿಂಗಳು ಮುಂಚೆ ನೋಡಿದ್ದೆ, ಯಾರಿದ್ರೆ ಡೈರೆಕ್ಟರ್ ಅಂತ ಕೇಳಿದೆ. ಹೀಗೆ ಶ್ರೀಕಾಂತ್ ಅಂತ. ಆಮೇಲೆ ಹೇಳಿದೆ ಇದೇನೋ ಒಂದು ಆಗುತ್ತೆ, ಇದು ಸ್ಪಾರ್ಕ್ ಇದೆ ಈ ಸಿನಿಮಾದಲ್ಲಿ, ಖಂಡಿತ ಒಳ್ಳೇದಾಗುತ್ತೆ ಇದು ಅಂತ ಅನಿಸ್ತು ನನಗೆ. ಅದು ನೋಡಿದಾಗಲೇ ಆ ಇಂಪ್ರೆಷನ್ ಕ್ರಿಯೇಟ್ ಆಗಿತ್ತು. ಆ್ಯಂಡ್ ಅಫ್ಕೋರ್ಸ್ ಅರ್ಚನಾ ಮತ್ತೆ ನವೀನ್ ಅವರ ಜೋಡಿನ ನಾನು ಹೊಂದಿಸಿ ಬರೀದಲ್ಲಿ ನೋಡಿದ್ದೆ. ಅದ್ಭುತವಾಗಿ ಆಕ್ಟ್ ಮಾಡಿದ್ರು ಇಬ್ರು. ಆ ಲಾಸ್ಟ್ ಪೋರ್ಷನ್ ತುಂಬಾ ಇಂಟೆನ್ಸಿವ್ ಆಗಿತ್ತು. ಆ್ಯಂಡ್ ಗುಲ್ಟುಂದರಿ ಅಫ್ಕೋರ್ಸ್ ನವೀನ್ ಅವ್ರ ಪಾತ್ರ ನೋಡಿ ನಾನು ಕರೆಸಿ ನಾವಿಬ್ರ ಜೊತೆ ಕೂತ್ಕೊಂಡು ಆ ಸಿನಿಮಾದ ಬಗ್ಗೆ ತುಂಬಾ ಗಂಟೆಗಟ್ಟಲೆ ಮಾತಾಡಿದ್ವಿ. ಅದೆಲ್ಲ ಒಂದ್ ಕಡೆ ಕಾಣಿಸಿತ್ತು ಆ ಸೀರಿಯಸ್ನೆಸ್. ಅದು ನೀವು ಹೇಳ್ತೀರಾ ಗೊತ್ತಾ, ನಾನು ಗೆಲ್ಲಬೇಕು ಹಸಿವು ಇದೆ ಅನ್ನೋದು. ಅದು ಬರೀ ಮಾತಲ್ಲ, ಅದು ನಿಮ್ಮ ಸಿನಿಮಾಗಳ ಮುಖಾಂತರ ಕಾಣ್ತಾ ಇದೆ. ಇವತ್ತು ಇಡೀ ಉತ್ತರ ಕರ್ನಾಟಕ ಇಲ್ಲಿ ತುಂಬಿಕೊಂಡಿದೆ. ಜೋಕ್ತಿಗಳಾಗ್ಬೋದು, ಮತ್ತೆ ಆ ರ್ಯಾಪ್ ಸಾಂಗ್ ಆಡಿದ್ರು ಎಕ್ಸ್ಟ್ರಾಡಿನರಿ. ಅದೊಂದು ಕಿಡಿ ಇಡೀ ಕರ್ನಾಟಕ ರೀಚ್ ಆಗಲಿ. ಆ್ಯಂಡ್ ಧನುಗ್ ಸಂಜೆ ಹೇಳ್ತಾ ಇದ್ದೆ, ಲಾಸ್ಟ್ ಮಾತು ಮುಗಿಸ್ಬಿಡ್ತೀನಿ, ಜಾಸ್ತಿ ಹೇಳಲ್ಲ. ಧನುಗ್ ಸಂಜೆ ಹೇಳ್ತಾ ಇದ್ದೆ, 2014ರಲ್ಲಿ ನಾನೊಂದು ಸ್ಕ್ರಿಪ್ಟ್ ಮಾಡಿದ್ದೆ, ಸ್ವದೇಶ್ ಸಿನಿಮಾ ನೋಡಿ ನನಗೆ ಇನ್ಸ್ಪೈರ್ ಆಗಿತ್ತು ರೈತರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ. ಈ ಬಾರ್ಕೋಲ್ ಚಳವಳಿ ಬಗ್ಗೆ ಎಲ್ಲ ನಾನು ರಿಸರ್ಚ್ ಮಾಡಿದ್ದೆ, 80ಸಲ್ಲಿ ಆದಂಥ ಬಾರ್ಕೋಲ್ ಚಳವಳಿ ಆ್ಯಂಡ್ ನಂಜುಂಡಸ್ವಾಮಿ ಅವರ ಹೋರಾಟಗಳು ಮತ್ತು ಎಲ್ಲವನ್ನು ಕೂಡ ಸ್ಟಡಿ ಮಾಡಿ ಇದ್ರ ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ, ರೈತ ಹೋರಾಟದ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೆ. ಅದರ ಎಲ್ಲ ಶಾಟ್ಗಳು, ಅದರ ಎಲ್ಲ ಕನೆಕ್ಷನ್ಗಳು ಈ ಟ್ರೈಲರಲ್ಲಿ ಕಾಣಿಸ್ತಾ ಇದೆ. ನನಗೆ ಸಾರ್ಥಕ ಆಯಿತು, ನಾನೇ ಮಾಡಬೇಕಾಗಿಲ್ಲ ಒಂದು ಸಿನಿಮಾನ. ನಾವು ಅನ್ಕೊಳ್ತಾರ 10 ಜನ ಅನ್ಕೋತಾ ಇರ್ತಾರೆ ಬೇರೆ ಬೇರೆ ಜಾಗದಲ್ಲಿ ಕೂತ್ಕೊಂಡು, ಅದು ಕಾಣಿಸ್ತಾ ಇದೆ. ಒಳ್ಳೇದಾಗಲಿ, ಇದು ನಮ್ಮ ಸಿನಿಮಾ, ರೈತರ ಸಿನಿಮಾ. ಬರೀ ರೈತರಷ್ಟೇ ನೋಡ್ಬೇಕಾಗಿಲ್ಲ, ಇಡೀ ಭೂಮಿ ತುಂಬ ರೈತರ ಮಕ್ಕಳು ಇರೋದು, ಅವರೆಲ್ಲರೂ ಈ ಸಿನಿಮಾ ನೋಡಬೇಕು. ಥ್ಯಾಂಕ್ ಯು.